ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ ಕಳ್ಸಿಕೊಡ್ತಾ ಇದ್ದಾರೆ. ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ, ಒಂದು ದೊಡ್ಡ ಸರ್ಕಾರದ ಇಶ್ಯೂ ಇಲ್ಲದೆ ಅವ್ರನ್ನ ಇಶ್ಯೂ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡರುಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು. ಕೆಲವು ಕಿರಿಗೇಡಿಗಳು ಕೆಲವರು ಬಂದು ಮಿಕ್ಸ್ ಮಾಡಿಕೊಂಡು ಕರ್ಗಿ ನೋಡಿಯೋದು, ಲ್ಯಾಂಡ್ ಆರ್ಡರ್ ಕ್ರಿಯೇಟ್ ಮಾಡೋದು ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ. ಸೊ ನಮ್ಮದು ಯಾವಾಗಲೂ ಕೂಡ ಗಾಂಧಿ ತತ್ವ ನಮ್ಮದು, ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತಿದ್ದಾರೆ ಎಸ್ಎಸ್ಸಿ ಕಡೆಯಿಂದ ಕೂಡ. ಅದು ನನಗೆ ಗೊತ್ತಿಲ್ಲ, ನಾನು ಕರ್ನಾಟಕ ರಾಜ್ಯದ ಮಾತ್ರ ನಾನು ಮಾತಾಡ್ತೇನೆ. ಖಂಡಿತ ನಮ್ಮ ಎಸಿಸಿ ಪ್ರೆಸಿಡೆಂಟ್ಗೆ ನಾವು ಬ್ರೀಫ್ ಮಾಡಬೇಕು ಏನಿದೆ ವಾಸ್ತವಾಂಶ ಅಂತೇಳಿ. ಆ ಕೆಲಸನ ನಾವು ಮಾಡಿದ್ವಿ. ಗೇಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಗೌರವ ಕೊಡಬೇಕು ನಾವು ಮಾಡ್ತೀವಿ. ಐ ಥಿಂಕ್ ಬಿ ಜೆ ಪಿಯವ್ರಿಗೆ ಉತ್ತರ ದಡದವರು ಬಿ ಜೆ ಪಿಯವರು ಏನೇನು ಕಾಮೆಂಟ್ ಮಾಡ್ತಾಯಿದ್ದಲ್ಲ ಅದಕ್ಕೆ ಉತ್ತರ, ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಇದಕ್ಕೆ ಈ ಗೇಟೇ ಸಾಕ್ಷಿ. ಏನೇನು ಕಾರಜೋಳ ಏನು ಮಾತಾಡಿದ್ರು, ಅಶೋಕ್ ಏನು ಮಾತಾಡಿದ್ರು, ಬೊಮ್ಮಾಯಿ ಏನು ಮಾತಾಡಿದ್ರು, ವಿಜೇಂದ್ರ ಏನು ಮಾತಾಡಿದ್ರು, ಬೇರೆ ಬೇರೆ ಕುಮಾರಸ್ವಾಮಿ ಏನು ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮನಿಸಿದ್ದೀರಿ. ಆದರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು, ನಮ್ಮ ಕೆಲಸ ಮಾತ್ರ ಉಳಿತು. ಇದನ್ನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.